ಇವತ್ತಿನ ದಿವಸ ಏನು ಶುಭ ಸಂದರ್ಭದ ಸುಮಾರು 500 ವರ್ಷಗಳಿಂದ ಇರತಕ್ಕಂಥ ಅಯೋಧ್ಯದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಜೊತೆಗೆ ರಾಮದೇವರ ಪ್ರಾಣ ಪ್ರತಿಷ್ಠಾಪನೆ ಆ ಮೂರ್ತಿಯ ಇವತ್ತು ಇಡೀ ನಗರದಲ್ಲಿ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಒಳಗೊಂಡು ನಾವು ವಿಜಯಪುರ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಹತ್ತಿರದ ಇರತಕ್ಕಂಥ ನರಸಿಂಹ ದೇವಸ್ಥಾನದಲ್ಲಿ ಅಂದರೆ ನಮ್ಮ ಸ್ನೇಹಿತರು ಹಾಗೂ ಸಮಾಜದಲ್ಲಿ ಓಡಾಡಿರ್ತಕ್ಕಂಥ ಎಲ್ಲ ಯುವಕರ ತಂದೆ ತಾಯಿಗಳ ಅವರವ್ರ ಮಕ್ಕಳಿಂದ ಏನಪ್ಪ ಅಂದ್ರೆ ಪಾದ ಪೂಜೆಗಳು ಮಾಡುವ ಮುಖಾಂತರ ಯಾಕೆ ಪಾದ ಪೂಜೆ ಮಾಡಬೇಕಪ್ಪ ಅಂದ್ರೆ ರಾಮದೇವರು ಅಂತೇಳಿ ಏನು ಉತ್ತಮ ಪುರುಷರಿದ್ದರು ಆ ಮಹಾಪುರುಷರ ಒಂದು ವೇದವಾಕ್ಯ ಏನಪ್ಪ ಅಂತಂದ್ರೆ ಮೊದಲು ತಂದೆ ತಾಯಿಯನ್ನು ಆಜ್ಞೆಯನ್ನು ಪಾಲಿಸಬೇಕಂತ ಅವ್ರದ್ದೇನು ಮೌಲ್ಯ ಗುಣಗಳು ಇದ್ದು ದೈವಿ ಮೌಲ್ಯ ಗುಣಗಳನ್ನು ಇವತ್ತಿನ ದಿವಸ ಅದೇನಪ್ಪ ಅಂತಂದ್ರೆ ನಾವು ಸಹಿತ ಆದರ್ಶ ಪಾಲನೆ ಮಾಡಬೇಕಂಥೇಳಿ ಅದೊಂದು ವಿಚಾರ ಇಟ್ಕೊಂಡು ಕೇವಲ ಏನಪ್ಪ ಅಂತಂದ್ರೆ ನಾವು ಅವರನ್ನು ಶ್ರೀರಾಮ್ ಜೈರಾಮ್ ಅನ್ಕೊಂತೇಳಿ ಬರೇ ಏನಪ್ಪ ಅಂದ್ರೆ ಮಂತ್ರಪಠನೆ ಮಾಡೋದಷ್ಟೇ ಅಲ್ಲ ಅವ್ರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೋಬೇಕು ಏನಪ್ಪ ಅಂದ್ರೆ ಕೇವಲ ನಾವು ಕಾರ್ಯಕ್ರಮಗಳನ್ನು ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಅದನ್ನು ಏನಪ್ಪ ಅಂದ್ರೆ ಅನುಭವಿಸ್ಬೇಕು ಜೊತೆಗೆ ಅದನ್ನೇನು ಆಚರಣೆ ಒಳಗೆ ನಾವು ನಮ್ಮ ನಡವಳಿಕೆ ಒಳಗೆ ಬದಲಾವಣೆ ಆಗಬೇಕಂತ ಇವತ್ತಿನ ದಿವಸ ಏನಪ್ಪ ಅಂತಂದ್ರೆ ತಂದೆ ತಾಯಿಗಳಿಗೆ ಮಕ್ಕಳಿಂದ ಪಾದ ಪೂಜೆಗಳನ್ನು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅರ್ಥಪೂರ್ಣವಾಗಿ ಅಂದರೆ ಇವತ್ತಿನ ದಿವಸ ಏನಪ್ಪ ಅವಶ್ಯಕತೆ ಅದ ಅಂದ್ರೆ ತಂದೆ ತಾಯಿಗಳ ಮಾತು ಮಕ್ಕಳು ಯಾರೂ ಕೇಳೋಂಗಿಲ್ಲ ಮನೆಯಲ್ಲೂ ಮಾತು ಕೇಳೋಂಗಿಲ್ಲ ಮತ್ತು ದುಶ್ಚಟಗಳಿಗೆ ಒಳಗಾಗ್ತಿರ್ತಕ್ಕಂಥ ಸಂದರ್ಭ ಭಾಳ ಅದಾವೆ ಅದಕ್ಕೆ ತಂದೆ ತಾಯಿಗಳ ಪಾದ ಪೂಜೆ ಮಾಡುವ ಮುಖಾಂತರ ಇವತ್ತು ನಾವೆಲ್ಲರೂ ಪ್ರತಿಜ್ಞೆ ಮಾಡಿ ಏನಪ್ಪ ಅಂದ್ರೆ ರಾಮದೇವರ ಮೊದಲನೇ ಮೌಲ್ಯ ಏನಾಗಿತ್ತು ಅದನ್ನು ಅಳವಡಿಸ್ಕೋಬೇಕಂಥೇಳಿ ಇವತ್ತು ವಿಚಾರ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಅದನ್ನೇ ಸಮಾಜದಲ್ಲಿ ಏನಪ್ಪ ಅಂದ್ರೆ ಎಲ್ಲರೂ ತಮ್ಮ ತಂದೆ ತಾಯಿಗಳ ನನ್ನ ಮನೆಗೆದ್ದು ಮಾರ್ಗಿಲ್ಲ ಅಂತಾರಲ್ಲ ಹಂಗೆ ನೀವು ತಂದೆ ತಾಯಿಯ ಮನಸ್ಸನ್ನು ಮೆಚ್ಚುವಂಥ ಕಾರ್ಯಗಳನ್ನು ಮಾಡಿರಿ ಅಂಥೇಳಿ ಇವತ್ತಿನ ದಿವಸ ಈ ಕಾರ್ಯಕ್ರಮದ ಉದ್ದೇಶ ಆಗಿದ್ದು ಇಡೀ ಸಮಾಜಕ್ಕೆ ಇದೊಂದು ಒಳ್ಳೆಯ ಸಂದೇಶ ಆಗಲಿ ರಾಮದೇವರ ಇವತ್ತಿನ ಆ ಲೋಕಾರ್ಪಣೆ ಆಗಿರತಕ್ಕಂಥ ರಾಮಮಂದಿರದ ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಈ ಒಂದು ಒಳ್ಳೆಯ ಒಂದು ವಿಚಾರ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂಥೇಳಿ ಕೇಳ್ಕೊತ ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಸತೀಶ್ ಅಶೋಕ್ ಪಾಟೀಲ್, ಶಿವಸೇನಾ ಮುಖಂಡ, ವಿಜಯಪುರ.
जुड़े रहिएगा आपके अपने चैनल बीजापुर समय के साथ।